ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಸಿ ಎಂ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ನಾನು ಸಿ ಎಂ ಒಕ್ಕಲಿಗರು ನನಗೆ ಅವಕಾಶ ಕೊಡಿ ಅಂತ ಡಿ ಕೆ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು 1989 ವಿಧಾನಸಭೆ ಕಾಲಿಡ್ತಾರೆ ಇಂಡಿಪೆಂಡೆಂಟ್, ನೀವು ಕೂಡ 1989 ವಿಧಾನಸಭೆ ಕಾಲಿಡ್ತೀರಿ ಇಂಡಿಪೆಂಡೆಂಟ್. ಆ ಮಟ್ಟಿಗೆ ತಾಕತ್ತಿದ್ದವರು, ಸಾಮರ್ಥ್ಯ ಇದ್ದವರು, ಇವತ್ತು ಒಂದು ಕ್ಷೇತ್ರದ ಎಮ್ ಎಲ್ ಎ ಆಗಲಿಕ್ಕೆ ಒದ್ದಾಡ್ತಿದ್ದೀರಿ, ಹೋರಾಟ ಕೊಡ್ತಾ ಇದ್ದೀರಿ, ಏನು ಕತೆ? ಇಲ್ಲ, ಇದು ಇತಿಹಾಸ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ಡಿ ಕೆ ಶಿವಕುಮಾರ್ ಅವರು ನಾನು ಸಮಕಾಲೀನರು, ಜೊತೆಲೇ ರಾಜಕೀಯ ಪ್ರಾರಂಭ ಮಾಡಿದ್ದು. ನಾನು ಎಲ್ ಎಚ್ ಅಲ್ಲ, ಜನರಲ್ ಹಾಸ್ಟೆಲಿಂದ ಶುರು ಮಾಡಿದವರು. ಅವರು ಜನರಲ್ ಹಾಸ್ಟೆಲಿಂದಲೇ, ಅವರು ಅಲ್ಲೇ ಇದ್ದರು, ಅಲ್ಲಿಂದಲೇ ಶುರು ಮಾಡಿದವರು. ಅವ್ರ ಹಣೆ ಬರೋ ಚೆನ್ನಾಗಿತ್ತು, ಭಾಳ ಚೆನ್ನಾಗಿರ್ತಕ್ಕಂಥ ಸಂಪನ್ಮೂಲಗಳಿದ್ದು. ನಮ್ಗಳಿಗೆಲ್ಲ ಸಂಪನ್ಮೂಲಗಳಿರಲಿಲ್ಲ. ನಾವು ಸಂಪನ್ಮೂಲಗಳನ್ನ ಹುಡುಕೊಂಡು ಮಾಡ್ಕೊಳ್ಳೋದ್ರೊಳಗೇನೆ ನಾವು ತಾಪತ್ರೆ ಅನುಭವಿಸ್ಬೇಕಂಬಂತು. ಮತ್ತು ನಾವೆಲ್ಲ ಚುನಾವಣೆಗೆ ಭಾಳ ಯಂಗ್ಸ್ಟರ್ಸ್ನಲ್ಲಿ ಇವು ಅಲ್ಲೇನಾಗಿತ್ತು, ಭಾಳ ಏಜ್ ಆಗಿರ್ತಕ್ಕಂಥ ಮಂಡ್ಯ ಅಂದರೆ ನೀವು ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಮಂಡ್ಯ ಈಸ್ ಇನ್ ಇಂಡಿಯಾ, ಖಂಡಿತ ಆ ಲಿಂಕ್ ಇರ್ತಕ್ಕಂಥ ಮಂಡ್ಯ ಇದು ಸ್ಟ್ರಾಂಗ್ ಲೀಡರ್ಗಳಿದ್ರು. ಅವ್ರು ಯಾರಿಗೂ ಸಹಿತ ಯುವ ಪೀಳಿಗೆ ಬೆಳೀತಕ್ಕಂಥದ್ದು ಇಷ್ಟ ಇರಲಿಲ್ಲ. ಅಂಥ ಸ್ಟ್ರಾಂಗ್ ಲೀಡರ್ಗಳು ಇದರಲ್ಲಿರಲಿಲ್ಲ, ಇಲ್ಲಿ ಕನಕಪುರ ಮತ್ತು ಆ ಏರಿಯಾದಲ್ಲಿ ಇರಲಿಲ್ಲ. ಚಂದ್ರಶೇಖರ್ ಮೂರ್ತಿ ಒಬ್ಬರೇ ಇದ್ದವರು. ಚಂದ್ರಶೇಖರ್ ಮೂರ್ತಿಯವರು ನನಗೆ ಸಪೋರ್ಟ್ ಮಾಡೋರು ಅವತ್ತಿನ ದಿನ, ಯಾಕಂದ್ರೆ ಮಳವಳ್ಳಿ ನಮಗೆ ಸೇರ್ತಿತ್ತಾಗ, ನಮ್ಮ ಜಿಲ್ಲೆಗೆ ಮಳವಳ್ಳಿ ಎಂ ಪಿಗೆ ಅಲ್ಲಿ ಕನಕಪುರ ಲೋಕಸಭೆಗೆ ಸೇರಿ ಆಗ ನನಗೆ ಸಂಪರ್ಕ ಇತ್ತು. ಪಾಪ ಚಂದ್ರಶೇಖರ್ ಮೂರ್ತಿಯವರು ಇವತ್ತಿಲ್ಲ, ಅದು ನನ್ನ ಬಗ್ಗೆ ಭಾಳ ವಿಶ್ವಾಸ ಇಟ್ಟಿದ್ದಂಥವ್ರು. ಅವ್ರ ಬಗ್ಗೆ ನನಗೆ ಗೌರವ ಇತ್ತು. ಆದರೆ ಅವರು ಒಬ್ಬರು ಯಂಗ್ಟರ್ಕ್ ಆಗಿದ್ರು, ಆಗ ಅಕಾಲಿಕ ಮರಣದಿಂದ ಸಾವನ್ನಪ್ಪಿದ್ರು. ಬಟ್ ಅವರು ಸಹಿತ ಅಷ್ಟು ತೊಂದರೆ, ಸ್ವಲ್ಪ ತೊಂದರೆ ಕೊಡೋಕೆ ನಿಂತರು ಶಿವಕುಮಾರ್ ಅವರಿಗೆ. ಶಿವಕುಮಾರ್ ಅವರು ಎಲ್ಲನೂ ಅವತ್ತು ಸಹಿತ ಬಡಿದು ಮುಂದೆ. ಅದಕ್ಕೆ ಶಿವರಾಮೇಗೌಡರು ಭಾಳ ಕೆಲವೊಬ್ಬರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಈ ಘಟಾನುಘಟಿಗಳ ನಡುವೆ ಹೋರಾಟ ಮಾಡ್ಕೊಂಡು ಸಿಡ್ದೆದ್ದು ಟಿಕೆಟ್ ಸಿಕ್ಕಿದಾಗ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆದವರು ನೀವು. ಇವತ್ತು ಪಾಪ ನಾಗಮಂಗಲದಲ್ಲಿ ಚಲುರಾಯಸ್ವಾಮಿ, ಸುರೇಶ್ ಗೌಡರು ಆರಾಮಾಗಿ ಅವರವರೇ ಫೈಟ್ ಮಾಡ್ಕೊಂಡು ಒಂದ್ಸರಿ ಅವರು ಒಂದ್ಸರಿ ಇವ್ರು ಆಗ್ತಾ ಇದ್ರು. ಈಗ ಹೋಗ್ಬಿಟ್ಟು ಇಬ್ರಿಗೂ ಸಹ ನೀವು ಟಫ್ ಫೈಟ್ ಕೊಡೋ ಅಂತ ಬಂದು ನಿಂತ್ಬಿಟ್ಟಿದ್ದೀರಿ, ಯಾಕೆ ಅಂತ ಗ್ಯಾಪ್ ಆಗಿತ್ತಲ್ಲ. ನಾನು ನಿಮಗೊಂದು ಪ್ರಶ್ನೆ ಮಾಡ್ತೀನಿ ನಿಮ್ಮ ಮೂಲಕ. ನಾನು 25 ವರ್ಷ ನಾಗಮಂಗಲದಲ್ಲಿ ಎಮ್ ಎಲ್ ಎ ಇಲ್ಲ, ಈಗ ಇಲ್ಲ. ನನ್ನ ಜನ ನನ್ನನ್ನು ಬೈತಾ ಇರೋದು, ಸಪ್ಪಿಸ್ತಾ ಇರೋದು ಅದೇ. ನೀವು ಸ್ಥಳದಲ್ಲಿ ಇರಬೇಕಾಗಿತ್ತು, ಬಿಟ್ರಿ. ನನಗೇನಾಯ್ತು, ನಾನು ಚಲುರಾಜಸ್ವಾಮಿಯವರು 2 ಸಾರಿ ಗೆದ್ದ ಮೇಲೆ ನಾನು ಬಿಟ್ಬಿಟ್ಟಿದ್ದೆ. ನಾನು ಸೋತೆ ಆಗ ಸಕ್ರಿಯವಾಗೇ ಇದ್ದೆ. ಸುರೇಶ್ ನನಗೆ ಟಿಕೆಟ್ ಕೊಡಬೇಕಾಗಿತ್ತು, ನಾನು ಅವತ್ತು ಕೊಟ್ಟಿದ್ರೆ ಹಿಂದೆಂಗೆ ಗೆದ್ದಿದ್ದೋ 25,000 ಈಡಲ್ಲಿ ಗೆದ್ದುಬಿಡ್ತಿದ್ದೆ. ಅವತ್ತಿನ ಕಾರಣಕ್ಕೆ ನಾನು 2 ಸಾರಿ ಸೋತಿದ್ದೆ ಅನ್ನೋ ಒಂದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ದೊರೆಯಲಿಲ್ಲ.